ಬೆಳಗಾವಿಯ ಸಕ್ಕರೆ ಸಾಹುಕಾರರ ಕೋಟೆಯಲ್ಲೂ ಡಿಕೆಶಿ ಪಾರುಪತ್ಯ ಇದೀಗ ಬರ್ತಾ ಇರುವಂತಹ ಸುದ್ದಿ ಡಿಕೆ ಶಿವಕುಮಾರ್ಗೆ ಮನವಿಗೆ ಹೋರಾಟವನ್ನ ಅಂತ್ಯಗೊಳಿಸಿದ ರೈತರು ಕಳೆದ 4 ದಿನಗಳಿಂದ ಹೋರಾಟ ನಡೆಸುತ್ತಾ ಇದ್ದಂತಹ ರೈತರು ಡಿಕೆ ಶಿವಕುಮಾರ್ ಮನವಿಗೆ ರೈತರು ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ ಬಾಕಿ ಉಳಿಸಿಕೊಂಡ ಬಗ್ಗೆ ಅಳಲನ್ನ ತೋಡಿಕೊಂಡಿದ್ದಾರೆ ರೈತ ಮುಖಂಡರು ಈ ಮೂಲಕ ಸಕ್ಕರೆ ಸಂಘರ್ಷ ಅಂತ್ಯವಾಗಿದೆ ಬೆಳಗಾವಿಯ ಸಕ್ಕರೆ ಬೆಳಗಾವಿಯ ಸಕ್ಕರೆ ಸಾಹುಕಾರರ ಕೋಟೆಯಲ್ಲೂ ಕೂಡ ಡಿಕೆಶಿ ಪಾರುಪತ್ಯ ಯಾವ ರೀತಿ ಸಾಗಿದೆ ಅನ್ನೋದರ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಳೆದ 4 ದಿನಗಳಿಂದ ನಡೆಯತಾ ಇದ್ದಂತಾ ಹೋರಾಟ ರೈತರು ಪಟ್ಟನ್ನ ಸಡಲಿಸದೆ ಹೋರಾಟವನ್ನ ನಡೆಸುತ್ತಾ ಇದ್ರು ಅಹೋರಾತ್ರಿ ಹೋರಾಟವನ್ನ ಹಿಂಪಡೆಯೋದಕ್ಕೆ ಡಿಕೆಶಿ ಈಗ ಮನವಿ ಮಾಡಿದ್ದಾರೆ ದಯವಿಟ್ಟು ಅಹೋರಾತ್ರಿ ಹೋರಾಟವನ್ನ ಹಿಂಪಡಿರಿ ಅಂತ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ರ ಮನವಿಗೆ ರೈತರು ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ ಕಳೆದ 4 ದಿನಗಳಿಂದ ಸತತವಾಗಿ ನಡೆಯತಾ ಇದ್ದಂತ ಹೋರಾಟ ಬಾಕಿ ಉಳಿಸಿಕೊಂಡಿದ್ರ ಬಗ್ಗೆ ಡಿಕೆಶಿ ಬಳಿ ರೈತ ಮುಖಂಡರು ಅಳಲನ್ನ ತೋಡಿಕೊಂಡಿದ್ದಾರೆ ಬಾಕಿ ಹಣವನ್ನ ಪಾವತಿ ಮಾಡ್ತಾ ಇಲ್ಲ ಈ ಬಗ್ಗೆ ತಮ್ಮ ಅಳಲನ್ನ ತಮ್ಮ ನೋವನ್ನ ತೋಡ್ಕೊತಾರೆ ರೈತರು ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡ್ಕೊತಾರೆ ರೈತರಿಗೆ ಅಹೋರಾತ್ರಿ ಹೋರಾಟವನ್ನ ಅಂತ್ಯಗೊಳಿಸಿ ಅಂತ ಡಿಕೆ ಶಿವಕುಮಾರ್ ಮನವಿಗೆ ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ ಬೆಳಗಾವಿ ರೈತರು ಬಾಕಿ ಉಳಿಸಿಕೊಂಡಿರೋದರ ಬಗ್ಗೆಯೂ ಕೂಡ ರೈತ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದ್ರು ಲಕ್ಷ ಲಕ್ಷ ಹಣ ಕೂಡ ಬಾಕಿ ಇದೆ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದೀವಿ ಆದರೆ ಯಾರಿಂದಲೂ ಕೂಡ ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಹೋರಾಟ ಒಂದೇ ನಮ್ಮ ಮುಂದೆ ಇದ್ದಂತ ದಾರಿ ಅಂತ ತಮ್ಮ ಅಳಲನ್ನ ತೋಡ್ಕೊತಾರೆ ಡಿಕೆಶಿ ಅವರ ಮನವಿಗೆ ಪ್ರತಿಭಟನೆಯಿಂದ ಹಿಂದೆ ಸರಿರಿ ಅನ್ನೋ ಮನವಿಗೆ ರೈತರು ಒಪ್ಪಿದ್ದಾರೆ ನಮ್ಮ ಸರ್ಕಾರಕ್ಕೆ ರೈತರ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಕೈ ಮುಗಿದು ನಮ್ರತೆಯಿಂದ ಮನವಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ರ ಮನವಿಗೆ ಹೋರಾಟವನ್ನ ರೈತರು ಅಂತ್ಯಗೊಳಿಸಿದ್ದಾರೆ ಅಹೋರಾತ್ರಿ ಹೋರಾಟವನ್ನ ಹಿಂಪಡೆಯೋದಕ್ಕೆ ರೈತರು ನಿರ್ಧರಿಸಿದ್ದಾರೆ ನಮ್ಮ ಸರ್ಕಾರಕ್ಕೆ ರೈತರ ಸಮಸ್ಯೆ ಏನಿದೆ ರೈತರು ಯಾವ ರೀತಿ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆ ಅರಿವಿದೆ ಸರ್ಕಾರದ ಪ್ರತಿನಿಧಿಯಾಗಿಯೇ ನಾನು ನಿಮ್ಮ ಬಳಿ ಬಂದಿದ್ದೀನಿ ಅಂತ ಕೈ ಮುಗಿದು ನಮ್ರತೆಯಿಂದ ಡಿಕೆಶಿ ಮನವಿ ಮಾಡ್ಕೊತಾರೆ ಡಿಕೆ ಶಿವಕುಮಾರ್ರ ಮನವಿಗೆ ರೈತರು ತಲೆಬಾಗಿದ್ದಾರೆ ಡಿಕೆಶಿ ಮನವಿ ಮೇರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ರೈತರು ನಮ್ಮ ಪ್ರತಿನಿಧಿ ಪರಮೇಶ್ವರ್ ಪರಮೇಶ್ವರ್ ಸತತವಾಗಿ ನಡೆಯತಾ ಇದ್ದಂತಾ ಹೋರಾಟ ಯಾರ ಮಾತಿಗೂ ಜಗ್ಗಿರಲಿಲ್ಲ ರೈತರು ಆದರೆ ಡಿಕೆಶಿ ಅವರ ಮನವಿಗೆ ರೈತರು ಈಗ ಅಸ್ತು ಅಂದಿದ್ದಾರೆ ಹೋರಾಟದಿಂದ ಹಿಂದೆ ಸರಿಯೋದಕ್ಕೆ ನಿರ್ಧರಿಸಿದ್ದಾರೆ ಏನಾಯ್ತು ಶ್ವೇತಾ ಏನಂತಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ರೈತರ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಭೇಟಿ ನೀಡಿ ಏನಂತಂದ್ರೆ ರೈತರ ಸಮಸ್ಯೆಗಳನ್ನ ಕಳೆದ 4 ವರ್ಷಗಳಿಂದ ಏನು ಬಾಕಿ ಹಣ ಇತ್ತು ಬಾಕಿ ಹಣ ಮತ್ತು FRP ದರ ಈ ವರ್ಷ ಪ್ರಸಕ್ತದಲ್ಲಿ ನಿಗದಿಪಡಿಸಿರುವಂತಹ ಈ ಏನು ದರವನ್ನ ರೈತರು ಡಿಕೆ ಶಿವಕುಮಾರ್ ಅವರ ಮುಂದೆ ಹೇಳಿದಾಗ ಡಿಕೆ ಶಿವಕುಮಾರ್ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತದ್ದು ನಾನು CM ಅವರ ಜೊತೆ ಮಾತಾಡಿಕೊಂಡು ರೈತರಿಗೆ ಇರಬೇಕಂತ ಎಲ್ಲ ಸಮಸ್ಯೆಗಳನ್ನ ಈಡೇರಿಸಲು ನಾನು ಮತ್ತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲು ಅಂತ ಹೇಳಿ ಭರವಸೆ ಕೊಟ್ಟಿರುವಂತದ್ದು ಬಳಿಕ ಏನಂತಂದ್ರೆ ರೈತರು ಕೂಡ ಈ ಡಿಕೆ ಶಿವಕುಮಾರ್ ಅವರು ಬಂದು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿರುವಂತದ್ದು ಏನು ಕಳೆದ ಒಂದು ವಾರದಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ರು ಈ ಒಂದು ಪ್ರತಿಭಟನೆಯನ್ನ ಇವತ್ತು ಕೈ ಬಿಟ್ಟಿರುವಂತದ್ದು ಒಂದು ಕಳೆದ ಒಂದು ವಾರದ ಒಳಗಾಗಿ ಡಿಕೆ ಶಿವಕುಮಾರ್ ಅವರು ಈ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟ ಬಳಿಕ ರೈತರು ಪ್ರತಿಭಟನೆ ಹಿಂಪಡೆದಿದ್ದಾರೆ ಶ್ವೇತಾ ಏನಂತಂದ್ರೆ ಜೊತೆಗೆ ರೈತರ ಮುಖಂಡರು ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ ಅವರಲ್ಲಿ ಗೊತ್ತಿದ್ರೆ ಮಾತಾಡ್ಬೋದು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ರಾಘವೇಂದ್ರ ನಾಯ್ಕ ಅಂತ ನಾವು ಜಿಲ್ಲಾ ಮುಖಂಡರು ಜಿಲ್ಲಾ ಮುಖಂಡರು ರಾಘವೇಂದ್ರ ನಾಯ್ಕ ಅಂತ ಸರ್ ಸತತವಾಗಿ ಹೋರಾಟ ನಡೆಸ್ತಾ ಇದ್ರಿ ಯಾರ ಮಾತಿಗೂ ಬಗ್ಗಿರಲಿಲ್ಲ ಪಟ್ಟು ಹಿಡಿದು ಕೂತಿದ್ರಿ ಬಾಕಿ ಹಣ ವಾಪಸ್ ಬರೋವರೆಗೂ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಆದ್ರೆ ಡಿಕೆಶಿ ಬಂದ ನಂತರ ಡಿಕೆಶಿ ಮಾತಿಗೆ ಬೆಲೆ ಕೊಟ್ಟು ಈಗ ಹೋರಾಟದಿಂದ ಹಿಂದೆ ಸರಿಯೋದಕ್ಕೆ ಓಕೆ ಅಂತ ಹೇಳಿದ್ರೆ ಏನಾಯ್ತು ಡಿಕೆಶಿ ಏನಂತ ಭರವಸೆ ಕೊಟ್ಟರು ನಿಮಗೆ ಏನಂತ ಮಾತುಕತೆ ಆಯ್ತು ಮೇಡಂ ಅವರು ಈ ನಮ್ಮ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಈ ವೇದಿಕೆ ಬಂದು ಆಮೇಲೆ ಏನಾಗಿದೆ ಅಂತಂದ್ರೆ ಈ ನಿನ್ನೆ ಮೊನ್ನೆ CM ಅವರು ಮಾಡಿದಂತ ಸಭೆ ಎಲ್ಲಾ ಚರ್ಚೆ ನಮ್ಮಲ್ಲಿ ಎಲ್ಲಾ ಹೇಳಿ ಅಧಿವೇಶನ ಒಳಗಾಗಿ 8-10 ದಿವಸ ಒಳಗಾಗಿ ಬಾಕಿ ಉಳಿದಂತ ಒಂದು ವರ್ಷದಿರ್ಬೇಕು ಇರಬಹುದು 4-6 ವರ್ಷಗಳಿಂದ ಹಳೆ ಬಾಕಿ ಬಿಲ್ಲನ್ನ ಯಾವ ಫ್ಯಾಕ್ಟರಿ ಮಾಲಕರ ಜೊತೆ ನಾವು ನಿಲ್ಲೋದಿಲ್ಲ ರೈತರ ಪರ ನಾವು ನಿಲ್ತೀವಿ ಅಂತ ನಮ್ಗೆ ಒಂದು
ಒಂದು ಭರವಸೆ ಮುಖಾಂತರ ಭರವಸೆ ಕೊಟ್ಟರು ಮತ್ತು ಈ ವರ್ಷದ ಏನಂದ್ರೆ ನಮ್ಮದು ಎಕ್ಸ್ ಫೀಲ್ಡ್ ನೇ ಆಗಬೇಕು ಎಕ್ಸ್ ಗೇಟ್ ಆಗಬಾರದು ರೈತರಿಗೆ ಅದು ಎಚ್ಎನ್ಟಿ ಏನಂದ್ರೆ ಮೇಡಂ ಅದು ರೈತರ ಮೇಲೆ ಆಗಬಾರದು ಫ್ಯಾಕ್ಟರಿ ಮಾಲೀಕರ ಮೇಲೆ ಆಗಬೇಕು 3,000 3,050 ರೂಪಾಯಿ ಏನಿದೆ ಪ್ರತಿ ಟನ್ ಗೆ ನಮ್ಮ ಮೊದಲೇ ಕಂತ ಅಂತ ನಮ್ಮ ಅಕೌಂಟ್ ಗೆ ರೈತರ ಆಗಬೇಕು ಅದರಲ್ಲಿ ಯಾವುದೇ ತರದ್ದು ಎಚ್ಎನ್ಟಿ ಅಂತ ಒಂದು ಗೊಂದಲ ಆಗಬಾರದು ಅಂತ ನಾವು ಹೇಳಿದಾಗ ಆಯ್ತು ಇದನ್ನೆಲ್ಲಾನು ನಾವು ಇದನ್ನೆಲ್ಲ ತಿಳ್ಕೊಂಡು ಅವರು ನಮಗೊಂದು ಭರವಸೆನ ಕೊಟ್ಟಿದ್ದಾರೆ ಓಕೆ ಅಂದ್ರೆ ನಿಮ್ಮ ಬೇಡಿಕೆ ಏನು ಅನ್ನೋದನ್ನ ನೀವು ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರಿ ಅವರು ಕೂಡ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಯಾವಾಗ ಈ ಬೆಳಗಾವಿ ಅಧಿವೇಶನ ಆರಂಭ ಆಗೋದಕ್ಕೆ ಮೊದಲು ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೌದು ಮೇಡಂ ಹೌದು ಓಕೆ ಒಂದ ವೇಳೆ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ನಾವು ಅವರಿಗೆ ನಾವು ಏನಂತ ಹೇಳಿದ ಸಮಸ್ಯೆ ಇದು ಚಳಿಗಾಲ ಅಧಿವೇಶನ ಒಳಗಾಗಿ ನೀವು ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ನೀವು ಒಂದು ಉಗ್ರವಾದ ಒಂದು ಇಲ್ಲಿ ನೀವು ಚಳವಳ ಅದರಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನೀವು ರೈತರ ಪರ ನಿಲ್ತೀರಿ ಒಂದು ಒಂದು ನೀವು ರೈತರ ಜೊತೆ ನಿಲ್ತೀರಿ ಫ್ಯಾಕ್ಟರಿ ಮಾಲೀಕರ ಜೊತೆ ನಿಲ್ಲೋದಿಲ್ಲ ಅಂತ ಏನ್ ಹೇಳಿದ್ರಿ ಆ ಮಾತನ್ನ ಉಳಿಸ್ಕೊಡ್ಬೇಕು ಉಳಿಸಲಿಲ್ಲ ಅಂದ್ರೆ ಅತಿ ಉಗ್ರವಾದ ಹೋರಾಟನ ಅಂತೂ ಸಹಿತ ಸಭೆ ಮುಖಾಂತರ ಹೇಳಿದ್ರು ಓಕೆ ನೀವು ಕೂಡ ಆ ತರದ ಮಾತನ್ನ ಹೇಳಿದಿರ ಈಗ ನೆನ್ನೆ ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಎಚ್ಚರಿಕೆ ಕೊಟ್ಟಿದ್ರು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಬೆಳಗಾವಿ ಅಧಿವೇಶನದ ಒಳಗಡೆ ಏನೇನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿಕೊಳ್ಳಿ ಬಾಕಿ ಏನಿದೆ ಅದನ್ನ ರೈತರಿಗೆ ಪಾವತಿ ಮಾಡಿ ಅಂತ ಆದ್ರೂ ನೀವು ಹೋರಾಟವನ್ನ ಮುಂದುವರಿಸಿದ್ರಿ ಈಗ ಡಿಕೆ ಶಿವಕುಮಾರ್ ಅವರು ನಿಮ್ಮ ಹತ್ರನೇ ಬಂದು ಮಾತಾಡಿದಾಗ ನೀವು ಓಕೆ ಅಂತ ಹೇಳಿದಿರ ಯಾಕೆ ನೆನ್ನೆ ಮತ್ತೆ ಹೋರಾಟ ಮುಂದುವರಿಸಿದ್ರಿ ಅಂತ ಒಂದು ಜನಪ್ರತಿನಿಧಿಯವರು ಮತ್ತು ನಮ್ಮ ಬೆಳಗಾವಿ ಡಿಸಿ ಜಿಲ್ಲಾಧಿಕಾರಿ ಅವರ ಜೊತೆ ಜಿಲ್ಲಾಧಿಕಾರಿ ಅವರು ಅವರಿಗೂ ಸಹಿತ ಡಿಕೆ ಶಿವಕುಮಾರ್ ಅವರು ಒಂದು ಕಡಕ ಆದೇಶನ ಹಳಿ ಬಾಕಿ ಉಳಿದಂತ ಯಾರೇ ಇದ್ರು ಅವರಿಗೆ ಈ ಮನವಿ ನಾವು 4 ವರ್ಷ ಆಯ್ತು ಕೊಟ್ಟು ಇದು ಮಾಡಬೇಡಿ ಯಾರ್ಯಾರು ಯಾವ ಫ್ಯಾಕ್ಟರಿ ಅವ್ರು ಇದ್ದಾರೆ ಅವ್ರ ಅದನ್ನು ನಾವು ತಗೊಂಡು ಅಂತ ರೈತರಿಗೆ ಆದಷ್ಟು ಬೇಗನೆ ಇದನ್ನ ಮಾಡಿಸಬೇಕು ಅಂತ ಅವ್ರಿಗೂ ಸಹಿತ ಅವರು ಭರವಸೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತಹ ಭರವಸೆ ಮೇಲೆ ನಿಮ್ಗೂ ಕೂಡ ನಂಬಿಕೆ ಬಂತು ಹಾಗಾಗಿ ಹೋರಾಟದಿಂದ ಹಿಂದೆ ಸರಿತಾ ಇದ್ದೀರಿ ಹೌದ್ರಿ ಮೇಡಮ್ ಒಂದ್ ಏನಂತಂದ್ರೆ ಹೋರಾಟ ಇದು ಒಂದು 7-8 ದಿವಸಗಳ ನಿರಂತರವಾಗಿ ಅಹೋರಾತ್ರಿ ಇಲ್ಲಿ ಯಾವುದು ಡಿಸಿ ಕಚೇರಿ ಎದುರಿಗೆ ಒಂದು ಶೌಚಾಲಯ ಆಗಿದೆ ಒಂದು ಲೈಟ್ ವ್ಯವಸ್ಥೆ ಯಾವುದೂ ಸಹಿತ ನಮಗೆ ಒಂದು ಫೆಸಿಲಿಟಿ ಮಾಡಿಸಿಕೊಟ್ಟಿಲ್ಲ ಮೇಡಮ್ ಜಿಲ್ಲಾಡಳಿತ ಮತ್ತ ರೈತರು ಇಲ್ಲಿ ಎಷ್ಟು ದಿವಸ ಆಯ್ತು ನಾವು ಈ ತರ ಇರ್ಬೇಕಂದು ನಮಗೂ ಅದು ನೋವು ಮೇಡಮ್ ಹೌದು ಹೌದು ಯಾಕಂತಂದ್ರೆ ನಾವು ಒಂದು ಒಬ್ಬರು ಜನಪ್ರತಿನಿಧಿ ಅವರು ಇವರು ಈ ತರ ಅದನ್ನ ಎಲ್ಲಾನು ಒಂದು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ 8-10 ದಿವಸ ಒಳಗಾಗಿ ಅವ್ರು ಮಾಡ್ತಾರೆ ಅಂತಂದ್ರೆ ಇಡೀ ಜನತೆ ಮುಂದೆ ಮಾಧ್ಯಮದವ್ರ ಮುಂದೆ ಕರ್ನಾಟಕ ಜನತೆ ಮುಂದೆ ಹೇಳಿದ್ದಾರೆ ಅಂತ ಅದನ್ನ ಅವ್ರು ಮಾತು ತಪ್ಪಿದ್ರೆ ಅದನ್ನ ನಾವು ಕ್ಷಮಿಸೋದಿಲ್ಲ ಇಡೀ ರೈತರೇ ಅವ್ರು ಏನ್ ಮಾಡ್ಬೇಕಂತ ಅದನ್ನ ಅವರು ಭರವಸೆ ಕೊಟ್ಟಿದ್ದಾರೆ ಕೊಟ್ಟ ಮಾತನ್ನ ಉಳಿಸ್ಕೋತಾರೆ ಅಂತ ನೀವು ನಂಬಿದಿರಾ ಸೊ ಬೆಳಗಾವಿ ಅಧಿವೇಶನದ ತನಕ ಕಾದು ನೋಡ್ತೀವಿ ಅಂತ ನೀವು ಹೇಳ್ತಾ ಇರೋದು ಹೌದ್ರಿ ಮೇಡಮ್ ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಾಯ್ಕ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ರೈತರು ಹೋರಾಟವನ್ನ ನಡೆಸಿದ್ರು ಬೆಳಗಾವಿ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಕಳೆದ 4 ದಿನಗಳಿಂದ ಸತತವಾಗಿ ನಡೀತಾ ಇದ್ದಂತಹ ಹೋರಾಟ ಆ ಹೋರಾಟ ಉಗ್ರವಾದ ಸ್ವರೂಪವನ್ನ ಕೂಡ ಪಡ್ಕೋತಾ ಇತ್ತು ಯಾಕಂದ್ರೆ ಏನೇ ಮಾಡಿದ್ರು ನಾವಂತೂ ಬಾಕಿ ಹಣ ಪಾವತಿ ಮಾಡೋವರೆಗೂ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ಆ ಒಂದು ಕಡಾಖಂಡಿತವಾಗಿ ರೈತರು ಕೂಡ ಹೇಳಿದ್ರು ನೆನ್ನೆ ಸಭೆ ನಡೆಸಿದ್ರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಮಾತಿನ ನಂತರವೂ ಕೂಡ ರೈತರು ಹೋರಾಟವನ್ನ ಕೈ ಬಿಟ್ಟಿರಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಹೋಗಿ ರೈತರ ಜೊತೆಯೇ ಕೂತು ಮಾತಾಡಿದ್ದಾರೆ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಕಷ್ಟದ ಬಗ್ಗೆ ಸರ್ಕಾರಕ್ಕೆ ಅರಿವಿದೆ ಅಂತ ರೈತರಲ್ಲಿ ಒಂದು ಭರವಸೆಯನ್ನ ನಂಬಿಕೆ ಮೂಡಿಸುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಆಡಿದ್ದಾರೆ ಮುಂದಿನ ಬೆಳಗಾವಿ ಅಧಿವೇಶನದ ತನಕ ಈಗ ರೈತರು ಕಾದು ನೋಡುವಂತಹ ಒಂದು ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ ನೋಡೋಣ ಮಾತು ಕೊಟ್ಟಿದ್ದಾರೆ ಅವ್ರ ಮಾತನ್ನ ಖಂಡಿತವಾಗ್ಲೂ ಉಳಿಸ್ಕೋತಾರೆ ಅನ್ನೋ ನಂಬಿಕೆ ನಮಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಕಾರ್ಖಾನೆಯಿಂದ ರೈತನಿಗೆ ಲಕ್ಷ ಲಕ್ಷ ಹಣ ಬಾಕಿ ಬರಬೇಕಿದೆ 4 ಲಕ್ಷ ಬಾಕಿ ಹಣವನ್ನ ಪಡೆಯೋದಕ್ಕೆ 4 ವರ್ಷದಿಂದ ಡಿಸಿ ಕಚೇರಿ ಸುತ್ತಾ ಇದ್ದಾನೆ ಈ ರೈತ 4 ವರ್ಷದಿಂದ 50ಕ್ಕೂ ಹೆಚ್ಚು ಬಾರಿ ಡಿಸಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಈ ವರ್ಷವಾದ್ರೂ 4 ಲಕ್ಷ ಬಾಕಿ ಪಾವತಿಸುವಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ರೈತ ಸಕ್ಕರೆ ಕಾರ್ಖಾನೆಯ ಬಾಕಿ ಹಣ ಕೊಡಿಸುವಂತೆ ರೈತ ನಾಗಪ್ಪ ವಾಲಿ ಒತ್ತಾಯ ಮಾಡ್ತಾ ಇದ್ದಾರೆ ಕಳೆದ 4 ವರ್ಷಗಳಿಂದ 4 ಲಕ್ಷ ಹಣವನ್ನ ಪಡೆಯೋದಕ್ಕೆ ಎನ್ನಿಲ್ಲದ ಪ್ರಯತ್ನವನ್ನ ನಡೆಸಿ ಕಂಗಾಲಾಗಿ ಕೂತಿರುವಂತಹ ರೈತನನ್ನ ನೀವೀಗ ನೋಡ್ತಾ ಇದ್ದೀರಿ ಅದೇ ಲೆಕ್ಕ ಮಾಡಿಕೊಳ್ಳ 200 ಟನ್ನಿ 2,600 ರೂಪಾಯಿ ಕೊಡತ್ತಾರ ಅವ್ರು ಅವಾಗ ನಮ್ಮ ರೊಕ್ಕ ಬಂದಿಲ್ಲ ಅವ್ನು 4 ಲಕ್ಷ ರೂಪಾಯಿ ಬರ್ಬೋದು ಇಲ್ಲರಿ 1 ರೂಪಾಯಿ ಇಲ್ಲರ ಪಾಲನಿಗೆ ರೈತ ಮತ್ತೆ ಸಾಲ ಮಾಡೋದನ್ನಲ್ಲ ಅದಕ್ಕೆ ಖಾಸಗಿ ಬ್ಯಾಂಕ್ನ ಸಾಕಾರ ಬಡ್ಡಿರಿ
ಹಿಂಗ ಸಾಲ ತಗದ ಸಾಲಗಾರ ಮನೆಗೆ ಬರತಾರ ಈ ಎಲ್ಲಿ ತಗೊಳ್ಳೋರು ಅವರಿಗೆ ನಾಲ್ಕೈದು ಲಕ್ಷ ರೂಪಾಯಿ ಸಾಲ ಬರೀ ಬಡ್ಡಿ ಸಾಲ ಐತ್ರ ಖಾಸಗಿ ಬಡ್ಡಿ ಇದ್ರೆ ಬ್ಯಾಂಕ್ ಅರ್ಥವಲ್ಲ ನಾ ತುಂಬೇ ಇಲ್ಲ ಸಾಲ ಅವರಂತೂ ಕೊಡೋದಲ್ಲೇ ಇಲ್ಲ ನನಗೆ ಹಿಂಗ ಇವರ ಲಾಸ್ ಮಾಡ್ರಿ ಡಾಕ್ಟರ್ ಅವ್ರ ರೊಕ್ಕ ಬಂದ್ರೆ ಸಾಲ ತುಂಬಿಕೊಂತ ಚಲಾವಣೆ ಇದ್ರೆ ಸದ್ಯಕಾರ ಸಾಲ ಕೊಡ್ತಾರೆ ಈಗ ರೊಕ್ಕ ಬರೋದು ಬಂದಾಗ ಅಂತ ಬ್ಯಾಂಕ್ ಹೋದಂಗ ಆಗೈತೆ ಹೊರಗೂ ಸಾಲ ಬ್ಯಾಂಕ್ನಾಗ ಒಂದು 1.5 ಲಕ್ಷ ರೂಪಾಯಿ ಹೊರಗೊಂದು 2.5 ಹಾಂ ಇವ್ರು 4 ಲಕ್ಷ ರೂಪಾಯಿ ನಂದಿ ಅದ 2.5 3 ಲಕ್ಷ ರೂಪಾಯಿ ಬಡ್ಡಿ ಆಗೈತ್ರಿ ಅದ ಸಾಕಾರ ಬಡ್ಡಿ ಆಗೈತ್ರಲ್ಲ ಅವ ಬಡ್ಡಿ ಮಾಡಿರಲ್ಲ ಅವ ಬ್ಯಾಂಕಿಂದಾರ ಬಡ್ಡಿ ಕಡಿಮೆ ಆಗತ್ತೆ ಈಗ ತಿಂಗಳ 3 ರೂಪಾಯಿ ಬಡ್ಡಿ 100 ರೂಪಾಯಿ 100 ರೂಪಾಯಿ ಬಡ್ಡಿ ಆ ವರ್ಷ ಬ್ಯಾಂಕ್ನಾರ್ರಿ